ಇವತ್ತು ಬೆಂಗನ್ ಭರ್ತ ಅಂತಾರೆ ಹಿಂದಿಯಲ್ಲಿ ಬೆಂಗನ್ ಭರ್ತ ಅಂದರೆ ಬದನೆಕಾಯಿ ಚಟ್ನಿ ಅದಕ್ಕೆ ಈ ರೀತಿ ದಪ್ಪಕ್ಕಿರೋ ಬದನೆಕಾಯಿ ತೊಗೊಂಡು ಮೂರು ನಾಲ್ಕು ಕಡೆ ಹಿಂಗೆ ಹಚ್ಚಿ ನೋಡ್ಕೊಳ್ಳೋಣ ಹುಳಗಿಳ ಇದೆಯಾ ಅಂತ ಮೋಸ್ಟ್ಲಿ ಇದರಲ್ಲಿ ಇರಲ್ಲ ಇದಕ್ಕೆ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ ಈ ಭರ್ತ ಮಾಡೋದಕ್ಕೆ ಬದನೆಕಾಯಿ ಸುಟ್ಕೋಬೇಕಾಗುತ್ತೆ ಈ ರೀತಿ ಗ್ರೀಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಸುಟ್ಕೊಳ್ಳೋಣ ಆಗ ಮೇಲೆಲ್ಲ ಸುಟ್ಟೋಗುತ್ತೆ ಆದರೆ ಒಳಗಡೆ ಎಲ್ಲ ಬೆಂದೋಗುತ್ತೆ ನಾಲ್ಕು ಕಡೆ ಹಿಂಗೆ ಇಟ್ಟು ಸುಟ್ಕೊಳ್ಳೋಣ ನೋಡಿ ಸುಟ್ಟೋಗಿದೆ ಮೇಲೆಲ್ಲ ಒಳಗಡೆ ಎಲ್ಲ ಬೆಂದೋಗಿದೆ ಒಂದು ಕಪ್ಪಲ್ಲಿ ನೀರಿಟ್ಕೊಂಡು ಕೈ ಅದ್ದುತ್ತ ಈ ಸಿಪ್ಪೆಯನ್ನು ತೆಗೆದು ಬಿಡೋಣ ಕ್ಲೀನಾಗಿ ಬಂದುಬಿಡುತ್ತೆ ಸಿಪ್ಪೆ ಆ ತೋಟ ಇರೋದನ್ನು ಕಟ್ ಮಾಡಿ ತೆಗೆದು ಬಿಡೋಣ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿಲಿ ಎಣ್ಣೆ ಹಾಕ್ತಾ ಇದ್ದೀನಿ ಹಿಂಗು ಜೀರಿಗೆ ಕರ್ಬನ್ ಸೊಪ್ಪು ಟಮ್ಯಾಟೋ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟು ಅರಿಶಿನ ಅಚ್ಚ ಖಾರ ಪುಡಿ ಧನಿಯಾ ಪೌಡರ್ ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಗರಂ ಮಸಾಲ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಬದನೆಕಾಯಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಇಟ್ಟರೆ ಬ್ಯಾಂಗನ್ ಭರ್ತ ರೆಡಿಯಾಗಿಬಿಡುತ್ತೆ ನೋಡಿ ಬ್ಯಾಂಗನ್ ಭರ್ತ ರೆಡಿಯಾಗೋಗಿದೆ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಚಟ್ನಿ ಬ್ಯಾಂಗನ್ ಭರ್ತ ರೆಡಿ